ಶ್ರೋತೃಗಳೇ, ಮಹಾಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಜೀಜಾಮಾತಾ ಮಹಿಳಾ ಸಂಘದ ಅಧ್ಯಕ್ಷರಾದ ಮಂಗಲಾ ಕಶಿಲ್ಕರ್ ಹಾಗೂ ಸಂಘದ ಸದಸ್ಯರೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಪುರಸಭೆ ಉಪಾಧ್ಯಕ್ಷೆ ಸುವರ್ಣ ಎಸ್ಎಂ, ಅತಿಥಿಗಳಾಗಿ ಕೃಷಿ ಇಲಾಖೆಯ ಸ್ನೇಹಾ ಲಕ್ಕನಗೌಡರು, ಪುರಸಭೆ ಸದಸ್ಯರಾದ ಶಾಂತಾ ಹಿರೇಕರ್ ಹಾಗೂ ಮಂಜುಳಾ ನುಚ್ಚಮ್ಲಿ, ಭಾರತಿ ಬಿರ್ಜೆ ಹಾಗೂ ಇನ್ನುಳಿದ ಮಹಿಳೆಯರು ಭಾಗಿಯಾಗಿದ್ದರು. ಎಲ್ಲಿಂದ ಶುರುವಾಗಿದೆ ಹೆಣ್ಮಕ್ಳ ಜಂಜಾಟ? ಒಂದು ಹುಟ್ಟಿದಾಗಿಂದನು ಅವಳು ಮರಣ ಹೊಂದೋವರೆಗೂ ಸಾಧ್ಯ. ಏನಾಗ್ತಾ ಇದೆ, ಹೆಣ್ಣಿನ ಜಂಜಾಟ ಸ್ಟಾರ್ಟ್ ಆಗ್ತಾನೆ ಇದೆ. ಅಂದ್ರೆ ಹೆಣ್ಣು ಸಂಸಾರದ ಕಣ್ಣು, ಸಮಾಜದ ಕೂಡ ಕಣ್ಣೇ ಆಗಿದ್ದಾಳೆ. ಒಂದು ಹೆಣ್ಣು ಒಂದು ಸಂಸಾರವನ್ನ ಸರಿಯಾದ ರೀತಿಯಲ್ಲಿ ಒಯ್ತಾಳೆ. ನೋಡಿ, ಎಷ್ಟೋ ದೊಡ್ಡ ಆಫೀಸರ್ ಇರ್ಲಿ, ಗಂಡ ಮನೆಯನ್ನ ಮೇಂಟೈನ್ ಮಾಡೋದು ಯಾರು? ಹೆಣ್ಣೆ ಒಂದ್ ಎರಡು ದಿನ ಮನೆ ಬಿಟ್ಟು ವಾ, ಎರಡು ದಿನ ಆಗಿದ್ದು ಒಂದ್ ದಿನ ಮನೆಯಲ್ಲಿನ ಹೆಂಗಸು ಹೊರಗೆ ಹೋಗ್ಬಿಟ್ಟಪ್ಪ, ಮನೆ ಯಾವ ರೀತಿ ಆಗಿರೋದು? ಸಾಧ್ಯನ? ಒಂದು ಮನೆಯನ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾಳಂದ್ರೆ ಸಮಾಜವನ್ನ ಯಾವ ರೀತಿ ಇಡ್ಬೋದು? ಒಂದ್ ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜವನ್ನ ತುಂಬಾ ನೀಟಾಗಿ ತಗೊಂಡು ಹೋಗ್ಬೋದು ಒಂದ್ ಹೆಣ್ಣು. ಅದಕ್ಕೆ ನಮ್ಮ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಈಗ ಹೆಣ್ಣು ಬರ್ಬೇಕಾಗ್ತದೆ. ಇಷ್ಟು ದಿನ ಆಗೋಗಿದೆ ಏನಂತೇಳಿ, ಪುರುಷ ಪ್ರಧಾನ ಸಮಾಜ, ಪುರುಷ ಪ್ರಧಾನ ಸಮಾಜ ಅಂತೇಳಿ. ಇನ್ನು ಮೇಲೆ ಏನಾಗ್ತಾ ಹೋಗ್ಬೇಕದು? ಸ್ತ್ರೀ ಪ್ರಧಾನ ಸಮಾಜ ಆಗ್ತಾ ಹೋಗ್ಬೇಕು. ಅವಾಗ ನೋಡಿಬೇಕಿದ್ರೆ ನೀವು, ನಾವು ಒಂದು ನೋಡಿ, ತಾಯಿ ಮನೆ ಇದ್ದಾಗ ಆ ಮನೆ ಗಂಡ ಮನೆ ಬಂದಾಗ ನೀ ಮನೆ, ಮದುವೆ ಮಾಡಿ ಮಕ್ಕಳ ಮನೆ ಕಳಿಸ್ತೀವಿ ಆ ಮನೆ. ಎಲ್ಲಾ ಮನೆಗಳು ಒಂದು ಹೆಣ್ಣಿಂದಲೇ ಸರಿ ಆಗ್ತಾ ಹೋಗುತ್ತೆ. ಸಮಾಜ ಆಗ್ಲಿಕ್ಕಿಲ್ಲ, ಸಮಾಜ ಮೇಂಟೈನ್ ಆಗ್ಲಿಕ್ಕಿಲ್ಲ. ಸಮಾಜ ಖಂಡಿತ ಒಳ್ಳೆ ಸಮಾಜ ಸ್ಥಿತಿಯಲ್ಲಿ ಇದ್ದೇ ಇರತ್ತೆ. ಯಾಕಂದ್ರೆ ಹೆಣ್ಣಿಗೆ ಗೊತ್ತಿದೆ ಏನ್ ಮಾಡಿದ್ರೆ ಚೆನ್ನಾಗಿರತ್ತೆ, ಏನ್ ಮಾಡಿದ್ರೆ ಚೆನ್ನಾಗಿರತ್ತೆ, ಸಮಾಜ ಏನ್ ಇದು ಮಾಡಿದ್ರೆ ಸಮಾಜ ನನಗೆ ಏನಾಗತ್ತೆ ಅನ್ನೋ ಅರಿವು ಹೆಣ್ಣಿಗಿದೆ. ಬಟ್ ಗಂಡಸಿಗೆ ಅದು ಇರೋದಿಲ್ಲ. ಏ ಸಮಾಜ ಏನಂತೆ ತಾನು ಗಂಡಸತ್ತೆ, ಆದ್ರೆ ಹೆಣ್ಣು ಅನ್ನೋದಿಲ್ಲ. ನಾನು ಹೆಣ್ಣು ಅನ್ನೋದು ಅದಕ್ಕೆ ಅರ್ಥ ಇರತ್ತೆ. ಹಾಗಾಗಿ ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಬರ್ಬೇಕಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಆಲ್ರೆಡಿ ಬಂದಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚಾಗಿ ಎಲ್ಲ ಕಡೆ ಹೇಳ್ತಾರೆ 50% ರಿಸರ್ವೇಷನ್ ಇದೆ ಅಂತ. ನಮ್ಮ ರಾಜಕೀಯದಲ್ಲಿ ಈಗ ಆಗಿರೋದು ಬರೀ 33%. 224 ಶಾಸಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. 224 ಶಾಸಕರಲ್ಲಿ ಮಹಿಳೆಯರಿರೋದು ಕೇವಲ 10%. ಎಲ್ಲಾ ಪಕ್ಷದಿಂದ ಹೇಳ್ತಾ ಇದ್ದೀನಿ, ಟೋಟಲ್ 224 ಮಹಿಳೆಯರಿರೋದು ಕೇವಲ 10%. ಎಲ್ಲಿದೆ 33%? ಹೇಳೋ ನನಗೆ, 100 4 ಜನ ಹೆಣ್ಮಕ್ಳು ರಾಜಕೀಯದಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಪುರುಷರು ತಮ್ಮದೇ ರಾಜ್ಯ ಮಾಡ್ತಾ ಇದ್ದಾರೆ. ಅವರ ರಾಜ್ಯವನ್ನ ಬಳಿಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಹೆಣ್ಮಕ್ಳು ಜಾಸ್ತಿ ಎಲ್ಲಾ ರೀತಿಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಈಗ ನೋಡಿ ಸಂಘ ಸಂಸ್ಥೆಗಳಲ್ಲೆಲ್ಲ ಹೆಣ್ಮಕ್ಳು ಬೆಳೀತಾ ಇದ್ದಾರೆ. ಹಂಗೆ ಬೆಳಿಬೇಕು. ಆವಾಗಲೇ ನಾವು ಏನನ್ನ ಮಾಡ್ಬೋದು, ಪುರುಷರನ್ನ ಬೆಂಡ್ ಮಾಡ್ಬೇಕು ಅಂತ ಹೇಳಿ ಅಲ್ಲ, ಸಮಾಜದಲ್ಲಿ ಸ್ತ್ರೀಗೂ ಒಂದು ಪ್ರಾಧಾನ್ಯತೆ ಇದೆ. ಪುರುಷರಿಗಿಂತ ಒಂದು ಕೈ ನಮ್ಮ ಹೆಣ್ಮಕ್ಳದಿದೆ ಅಂತ ನಾವು ತೋರಿಸ್ಬೇಕು ಅಂತಂದ್ರೆ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಾವು ಬರಲೇಬೇಕಾಗಿದೆ. ನಾನು ಹೇಳೋದು ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ನಾನು ಗಂಡು ಮಕ್ಕಳಿಗೆ ನೀವು ಕಲಿಸ್ತಿರೋ ಬಿಡ್ತಿರೋ ನೀವೆಷ್ಟೋ ಕಲಿಸಿ, ಈಗಿನ ಒಂದು ಸ್ಥಿತಿಗತಿ ಬಿಡೋದಿಲ್ಲ, ಬಿಡೋದಿಲ್ಲ. ಹೌದಾ, ರಾತ್ರಿ 12 ಮನೆಗೆ ಬರೋದು ಬಿಡೋದಿಲ್ಲ, ಬೇಕಾದ ಮಾಡಿ. ಆದ್ರೆ ಹೆಣ್ಮಕ್ಳು ಹಾಗೆಲ್ಲ ಒಂದು ವಿಚಾರ ಹೇಳ್ಬೋದು ನನ್ನ ಹೆಣ್ಮಕ್ಳ ಬಗ್ಗೆ. ಈಗಿನ ಸ್ಥಿತಿಗತಿಯಲ್ಲಿ ನಡೀತಾ ಇರೋ ಹಾಗೆ ಅವ್ರು ಒಂದು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಹೆಣ್ಮಕ್ಳಿಂದ ಬೇರೆ ಆಬ್ಜೆಕ್ಷನ್ಸ್ ಏನಾದ್ರು ಬರ್ಲಿಕ್ಕೆ ಸಾಧ್ಯ ಇದೆನಾ? ಚೆನ್ನಾಗಿ ಓದ್ತಾರೆ, ಎಲ್ಲ ಮಾಡ್ತಾರೆ, ನಾನು ಹೇಳಿದ ಕೆಲಸ ಮಾಡ್ತಾರೆ. ಹೌದಾ? ಹಾಗಾಗಿ ಗಂಡು ಮಕ್ಕಳ ಸೋದರ ಮತ್ತೊಬ್ಬ ಮಂಜು ಅವರೇ, ನಮ್ಮ ಪತ್ರಕರ್ತ ಮತ್ತೊಬ್ರು ಮಧುರಾ ಬಡಗೇಲವರೇ, ಹಾಗೂ ನಮ್ಮ ಆಶಾ ಮೇಡಮ್ ಅವರೇ, ಹಾಗೂ ನನ್ನ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ, ಇವತ್ತಿನ ಈ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಳ್ಳೆಯ ಮಾತುಗಳನ್ನು ಮಾಡಿದ್ರು. ನಮ್ಮ ಉಪಾಧ್ಯಕ್ಷರಾಗಲಿ, ನಮ್ಮ ಸಭಾ ಮೇಡಮರಾಗಲಿ, ಮಂಜುಳಾ ಅವರಾಗಲಿ, ನಮ್ಮ ಶಾಂತಾ ಹಿರೇಕರ್ ಅವರು ಒಳ್ಳೆಯವರು, ಒಬ್ಬೊಬ್ಬರು ಒಂದೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಆದರೂ ಎಲ್ಲ ತಲೆಗೆ ಒಪ್ಪಿರ್ಬೋದು, ಯಾಕಂದರೆ ಹೊರಗಡೆ ಬಂದರೆ ಏನಾಗ್ತದೆ, ಏನು ಗೊತ್ತಾಗ್ತದೆ, ಇಷ್ಟಾದ್ರೂ ನಾವು ತಲೆಯಲ್ಲಿ ಹಾಕೊಂಡು ಹೋಗ್ತೇವೆ ಅಂತೇಳಿ. ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆಂದರೆ, ಇದನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫಸ್ಟ್ ಪ್ರಪ್ರಥಮವಾಗಿ 1909 ನ್ಯೂಯಾರ್ಕ್ನಲ್ಲಿ ಪ್ರಪ್ರಥಮವಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿದರು ಫಸ್ಟ್ ನ್ಯೂಯಾರ್ಕ್ನಲ್ಲಿ. ಆಮೇಲೆ ಆದ ತಕ್ಷಣ ನಮ್ಮ ನ್ಯೂಯಾರ್ಕ್ನಲ್ಲಿ ಒಬ್ಬ ಮಹಿಳೆ, ನಮಗೆ ಇದು ಅನ್ಯಾಯ ಆಗ್ತಾ ಇದೆ, ನಮಗೆ ಪುರುಷ ಸಮಾನ ನಮಗೂ ನಮಗೆ ಇದು ಕೊಡ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಅವರು 1975 ಕ್ಲಾರಾಜಿನ್ ಅಂತ ಎಂಬವಳು 1975 ನಮಗೆ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಯಾಕಂದ್ರೆ ಆ ಟೈಮಿಗೆ ಅವಳು ಬಹಳ ಕಷ್ಟಪಟ್ಟಿದ್ದಾಳೆ, ಸುಮಾರಷ್ಟು ವರ್ಷ ಅವಳು ಹೋರಾಡಿ
ಈ ನಮ್ಮ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗ್ಬೇಕು, ಹೊರಗಡೆ ಬರಬೇಕು, ಹೆಣ್ಮಕ್ಳಿಗೆ ಸಂಬಳ ಕರೆಕ್ಟ್ ಆಗಿ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇವಳು ಕ್ಲಾರಾ ಜೀನ್ ಅನ್ನೋ ಅವಳು ಬಹಳ ಪ್ರಯತ್ನ ಪಟ್ಟು ಅದನ್ನ ಮಾಡಿದ್ದಾರೆ. ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆಂದ್ರೆ, ನಮ್ಮ ಮೇಡಮ್ರು ಹೇಳಿದ್ರು, ಸ್ಲಂದ ಮೇಡಮ್ರು, ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿರ್ಬೇಕು, ಹೆಂಗಿರ್ಬೇಕು, ಸಂಸ್ಕಾರವನ್ನ ಹೆಂಗಿರ್ಬೇಕು ಅಂತೇಳಿ. ನಮ್ಮಲ್ಲಿ ಕೇಸ್ಗಳು ಬರ್ತಾ ಇರ್ತಾವೆ, ನಾವು ಸಂತೋ ನಡೆಸ್ತಾ ಇದ್ದೀವಿ, ನಮ್ಮಲ್ಲಿ ಕೇಸ್ಗಳು ಬರ್ತಾ ಇದ್ದೀವಿ. ಒಂದು ಕೇಸ ಅದೇ ರೀತಿಯಲ್ಲಿ ಬರೋದಿಲ್ಲ. ಮೊನ್ನೆ ಒಂದು ಕೇಸ್ ಬಂದಿತ್ತು ಆ ಸ್ಟೇಷನ್ ಅಲ್ಲಿ, ಅವಳು 11 ವರ್ಷದ ಹುಡುಗಿ, ಹೇಳ್ಬಾರ್ದು ಹೆಸರುಗಳನ್ನ, ಹೇಳ್ಬಾರ್ದು ಯಾವ ಜಾತಿ ಅಂತ ಹೇಳೋದಿಲ್ಲ, 11 ವರ್ಷ ಹುಡುಗಿ. ಒಬ್ಬನೇ ಹಂಗೆ ಬರ್ಬೇಕಾದ್ರೆ ಸ್ಕೂಲ್ ಬಿಟ್ಟಿತ್ತು. ಅವಳಿಗೆ ಬರ್ತೀಯೇನಮ್ಮ ಅಂತೇಳಿ, ಹಿಂಗೆ ನಾವೀಗ ನಮ್ಮ ಸೋದರು ಹೇಳಿದಾಗ, ನಮ್ಮ ಫ್ರೆಂಡ್ ಅಂತಲೇ ನಮ್ಮ ತಂಗಿ ಅಂತ ಬರ್ತೀಯೇನಮ್ಮ ಅಂತ ಕರೀತಾರೆ. ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದಾಳು ಅವಳು. ಇಲ್ಲ ಬಾ, ನಿಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಾನು, ಬಿಟ್ಟು ಬರ್ತೀನಿ ಅಂತೇಳಿ ಹೇಳಿದಾನು. ದೊಡ್ಡವನು ಇದ್ದಾನು ಅವನು, ಅವನು ಮದುವೆ ಆಗಲಿಲ್ಲ, ಆದರೆ ಡ್ರಿಂಕ್ಸ್ ಮಾಡಿದ್ದ ಅವನು. ಅವಾಗ ಅವಳು ಹುಡುಗಿ, ಸಣ್ಣ ಹುಡುಗಿ, ಅವಳು ಅಮ್ಮನ ಅಂತೇಳಿ ಬಿಟ್ಕೊಂಡಿದ್ದಾಳೆ. ಇಲ್ಲ ನಮ್ಮ ಅಪ್ಪಾಜಿ ಬರ್ತಾ ಅಂತ ಹೇಳಿದಾಳು ಅವಳು. ಆದ್ರೂ ಏನು ಮಾಡಿದಾಳೆ, ಲೇಟ್ ಆಗ್ತದೆ ನಿಮ್ಮ ಅಪ್ಪಾಜಿ ಬರಲಿಕ್ಕೆ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಫ್ರೆಂಡ್ ಮನೆಗೆ, ನೀ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗಿದ್ದು ಶಿಶಿ ಕಾಮ್ರದಲ್ಲಿ ಯಾಡಾಗದ, ಅದು ಎಲ್ಲಿ ಅಣ್ಣಾವರ ಇದರಲ್ಲೇ ಅದು, ಅದು ಶಿಶಿ ಕಾಮ್ರದಲ್ಲಿ ಯಾಡಾಗದ. ಆಮೇಲೆ ಕರ್ಕೊಂಡು ಹೋಗಿ ಅವನು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರಿಗೇನು ಇದ್ದಾನೆ, ನಂದು ಚೀಲ ಬುಟ್ಟಿ ಎಲ್ಲ ಒಳಗಡೆ ಇದೆ, ಅಲ್ಲೇ ಆ ಚೀಲಗಳನ್ನ ತಗೊಂಡ್ಬರೋನು, ನೀ ಇಟ್ಕೊ ಅಂತಿ ಅಂದ್ರೆ ನನ್ಗೆ ಗಾಡಿ ಹೊಡಿಬೇಕಾದ್ರೆ ಇಟ್ಕೊಳ್ಳಿಕ್ ಹೋಗೋದಿಲ್ಲ ಅಂತ ಹೇಳಿದಾನ ಅವನು. ಅವಾಗ ಆಕಿ ಹೂ ಅಂದಾಳ ಹುಡುಗಿ, ಇಲ್ಲ ನನ್ಗೆ ಕೈ ಮಕ್ಕಳು ಅಂದಿದ್ದಾಳೆ, ಆದ್ರೂ ಹೂ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಏನ್ ದೂರ ಹೋಗ್ಲಿಲ್ಲ ಅವನು, ಅವನು ಅಲ್ಲಿ ಗದ್ದಿ ಹತ್ರ ಹೋಗಿ ಚೀಲ ತರಲಿಕ್ಕೆ ಹೋಗಿದ್ದಾನೆ ಅಷ್ಟೇ. ಅವನು ಆಕಿ ಇಳಿಸಿದಾನು, ಅವನಿಗೇನು ಮೈ ಮುಟ್ಟಿಲ್ಲ, ಕೈ ಹಿಡ್ದಿಲ್ಲ, ಏನಿಲ್ಲ, ಬರೇ ದೃಷ್ಟಿಯಿಂದ ಜೋರಾಗಿ ನೋಡಿದಾನು. ಆಕಿ ಬರ್ತಾ ಇಲ್ಲ ಅಂತೇಳಿ ಹಿಂಗೆ ಜೋರಾಗಿ ನೋಡಿದಾನ. ಆಕೆ ಏನ್ ಮಾಡಿದಾನೆ, ನಾನು ಜೋರಾಗಿ ನೋಡಕಂತ ಹೆದರ್ಕೊಂಡು ಚೀಲ ಹಾಕೊಂಡು ಓಡ್ಬಿಟ್ಟಿದ್ದಾರು. ಅಷ್ಟೊಳಗಂದ್ರೆ ಅವ್ರ ತಂದೆ ಯಾರು ಬಂದಿದ್ದಾರೆ ಅಷ್ಟು.